ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಗೆ ನೈಟ್ ಒಂದು 12:30 ಒಂದು ವಿಜಯನಗರ ಪೊಲೀಸ್ ಸ್ಟೇಷನ್ ಇಂದ ಒಂದು ಕಾಲ್ ಬರುತ್ತೆ. ಸೊ ಆ ಕಾಲ್ ಮುಖಾಂತರ ಅವರು ನಮ್ಗೆ ಹೇಳಿದಾಗ, ಒಂದು 58-60 ವರ್ಷದ ಒಂದು ಅಮ್ಮ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಹೆಸರು ದಾಕ್ಷಾಯಣಮ್ಮ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು. ಸೊ ಅದೇ ತರ ನಾನು ಇವತ್ತು ಹೋಗಿ ಬೆಳಿಗ್ಗೆ ನಾನು ಇವಾಗ ಹೋಗಿ ನೋಡಿದಾಗ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ, ಸೊ ಇವತ್ತು ಇವ್ರ ಹೆಸರೇ ಇವರೇ ದಾಕ್ಷಾಯಣಮ್ಮ ಅಂತ. ಅಮ್ಮ ಅಲ್ಲಿ ನೋಡಿ ಅಳ್ತಾ ಇದ್ದಾರೆ ಪಾಪ, ಅವ್ರಿಗೆ ಗೊತ್ತಾಗಲ್ಲ ಯಾಕೆಂದ್ರೆ ಅವ್ರು ಸ್ವಲ್ಪ MR ಇದ್ದಾರೆ, MR ಅಂದ್ರೆ ಲೈಕ್ ಮೆಂಟಲ್ ರಿಟೈರ್ಡ್, ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಈಗ ನಮ್ಮ ಆಶ್ರಮದಲ್ಲಿ ಬಂದಿದ್ದಾರೆ. ಅಮ್ಮ ಅಳ್ಬಾರ್ದು, ಇಲ್ಲಿ ನೋಡಿ ಇವಾಗ ಊಟ ಕೊಡ್ತಾರೆ, ಊಟ ಮಾಡಬೇಕು. ಓಕೆನಾ ದಾಕ್ಷಾಯಣಮ್ಮ? ಯಾವೂರು ನಿಮ್ಮದು? ಯಾವೂರಮ್ಮ? ಅಳ್ಬಾರ್ದು, ಊಟ ಬೇಕಾ ನಿಮಗೆ? ದಾಕ್ಷಾಯಣಮ್ಮ ಅಮ್ಮ ಊಟ ಬೇಕಾ? ಹಾ, ಊಟ ಬೇಕು ಅಂತ ಇದ್ದಾರೆ, ಊಟ ಕೊಡೋಣ. ಆದರೆ ದಯವಿಟ್ಟು ಈ ಥರದವ್ರು ಎಲ್ಲಾದರೂ ಸಿಕ್ಕರೆ ನಮಗೆ ಒಂದು ಕಾಲ್ ಮಾಡಿ, ಹಾಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾಕೆಂದರೆ ಅವರು ಕಡೂರು ಅಂತ ಹೇಳ್ತಾ ಇದ್ದಾರೆ, ಚಿಕ್ಕಮಗಳೂರು ಕಡೂರು, ಅವರೇನೋ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಏನು ಕೆಲಸ ಅಂತಲೂ ಗೊತ್ತಿಲ್ಲ. ಅವ್ರ ಮನೆಯವ್ರು ಯಾರಾದ್ರು ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಯವ್ರಿಗೆ ತಲುಪಲಿ. ಯಾರಾದರೂ ಬಂದು ಅವರು ನಮ್ಮವರು ಅಥವಾ ಯಾರಾದರೂ ಇದ್ದರೆ, ಅವ್ರ ಸಂಬಂಧಿಕರು ಅಥವಾ ಮಕ್ಕಳು ಯಾರಾದ್ರು ಇದ್ದರೆ ಅವ್ರಿಗೆ ವಾಪಸ್ ಕಳ್ಸ್ಕೊಡುವಂಥ ಒಂದು ಕೆಲಸ ಮಾಡೋಣ. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ, ಯಾಕೆಂದರೆ ಇದು ಬೇರೆಯವ್ರಿಗೆ ಸ್ಫೂರ್ತಿಯಾಗಲಿ. ಯಾರಾದರೂ ಇದ್ದರೆ ಕರ್ಕೊಂಡು ಬನ್ನಿ, ಅವರು ಕರ್ಕೊಂಡು ಬಂದು ಅವ್ರು ಕರ್ಕೊಂಡು ಹೋಗುವಂಥ ಒಂದು ಕೆಲಸ ಮಾಡಲಿ. ಪಾಪ ನೋಡೋಕ್ಕೆಲ್ಲ ಚೆನ್ನಾಗಿದ್ದಾರೆ, ಒನ್ಲಿ ಥಿಂಗ್ ಇಸ್ ಸ್ವಲ್ಪ ಮೆಂಟಲಿ ರಿಟೈರ್ಡ್ ಏನು ಅಂತ ಗೊತ್ತಾಗ್ತಿಲ್ಲ, ಮರೆತು ಬಿಡ್ತಾರೆ, ಫರ್ಗೆಟ್ಫುಲ್ನೆಸ್ ಅಂತ ಹೇಳ್ತೀವಿ ಅದು ಇದೆ ಅವ್ರಿಗೆ. ಸರ್ ನೋಡೋಣ, ಇವರು ಯಾರಾದರೂ ಇದ್ದರೆ ಖಂಡಿತ ಬರಲಿ, ನಾನು ಕಳಿಸ್ಕೊಡ್ತೀನಿ. ಈಗ ಊಟ ಕೇಳ್ತಾ ಇದ್ದಾರೆ, ಪಾಪ ಊಟ ಮಾಡಿ ಎಷ್ಟು ದಿನ ಆಯಿತು ಅಥವಾ ಎಷ್ಟು ಯಾವಾಗ ಊಟ ಮಾಡಿದ್ದು? ದಾಕ್ಷಾಯಣಮ್ಮ ಅಮ್ಮ ಬೆಳಿಗ್ಗೆ ಮಾಡಿದ್ರಾ? ಏನು ತಿಂದಿದ್ರಿ? ಪಲಾವ್ ತಿಂದಿದ್ರಾ? ಯಾರು ಕೊಟ್ರು? ಸರ್ ಮನೆಯದ? ಯಾವ ಸರು? ಪರಮ ಶಿವಯ್ಯ. ಎಲ್ಲಿದ್ದಾರೆ ಅವರು? ಲೇಡೀಸ್ ಹಾಸ್ಟೆಲಲ್ಲಿ ವಾರ್ಡನ್ ಡ್ಯೂಟಿ ಮಾಡ್ತಾ ಇದ್ದೀರಾ? ಯಾವ ಮಠದ್ದು? ಏನಮ್ಮ ಜೋರಾಗಿ ಮಾತಾಡ್ಬೇಕು, ಎಲ್ಲಿ ಎಲ್ಲಿರೋದು ಅದು? ಮೆಜೆಸ್ಟಿಕ್ ಅಲ್ಲ, ಆರ್ ಪಿ ಸಿ ಲೇಔಟ. ಮತ್ತೆ ಕಡೂರು ಅಂತ ಹೇಳಿದ್ರಿ, ನೀವು ಪ್ರಾಪರ್ ಕಡೂರು? ನೀವಿರೋದೆಲ್ಲಿ? ಬೆಂಗಳೂರು ಬಂದು 15 ವರ್ಷ ಆಯ್ತಾ? ಎಲ್ಲಿ ಅಡ್ರೆಸ್ ಹೇಳಿ ಕರೆಕ್ಟ್ ಆಗಿ ಎಲ್ಲಿ ಅಂತ? ನಮಗೆ ಚಿತ್ರಕೂಟ ಸ್ಕೂಲ್ ಬೆಂಗಳೂರಲ್ಲ. ಹಾ ಓಕೆ, ಅಲ್ಲಿ ಯಾರ್ದಾದ್ರು ನಂಬರ್ ಇದೆಯಾ ಅಲ್ಲಿ? ಅಧ್ಯಕ್ಷರು ಎಲ್ಲಿ, ಬೆಂಗಳೂರಲ್ಲಿ ಇದ್ದಾರಾ ಕಡೂರ್ಲಿ ಇದ್ದಾರಾ? ಬೆಂಗಳೂರಲ್ಲಿ ಇದ್ದಾರಾ? ಅವ್ರ ನಂಬರ್ ಇದೆಯಾ? ಅಧ್ಯಕ್ಷರ ನಂಬರ್ ಇದೆಯಮ್ಮ? ಊಟ ಕೊಡ್ತಾ ಇದ್ದಾರಮ್ಮ, ಇವಾಗ ಊಟ ಕೊಡ್ತಾರೆ. ಊಟ ಬಂದಮ್ಮ, ಕೊಡಿ ಊಟ, ಕೊಡಿ ಊಟ ಮಾಡಲಿ, ಊಟ ಮಾಡಿ. ಹಾ, ಅಧ್ಯಕ್ಷರ ನಂಬರ್ ಇದ್ರೆ ಕೊಡಿ, ಬೇರೆ ಯಾರ್ದಾರು ನಂಬರ್ ಇದ್ರೆ ಕೊಡಿ, ನಾನು ಅವ್ರಿಗೆ ಕಾಲ್ ಮಾಡಿ ಕರ್ಸ್ಕೊಂತೀನಿ. ಹೋಗ್ತೀರ ಮನೆಗೆ? ಮನೆಗೆ ಹೋಗ್ತೀರಮ್ಮ? ಹ್ಮ್, ಊಟ ತಗೊಳ್ಳಿ, ಊಟ ಮಾಡಿ, ನೀರು ಕುಡಿ. ಹಾಂ, ನೀರಿದೆ ಅಮ್ಮ, ನೋಡಿ ನೀರು ಇಲ್ಲಿ ಇಟ್ಟಿರ್ತೀನಿ, ಆಯ್ತಾ? ಯಾರಂತ ಹೇಳಿದ್ರೆ ನಾನು ಖಂಡಿತ ಕಳಿಸ್ಕೊಡ್ತೀನಿ ಎಲ್ಲಿ ಅಂತ. ಓಕೆನಾ? ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಇವರೆಲ್ಲ ಒಂದ್ಸರಿ ಬೆಂಗಳೂರು ಆರ್ ಪಿ ಸಿ ಲೇಔಟ್ ಅಂತಾರೆ, ಇನ್ನೊಂದ್ಸರಿ ಕಡೂರು ಚಿಕ್ಕಮಗಳೂರು ಅಂತಾರೆ, ಬಟ್ ಇಲ್ಲಿ ಯಾರು ಪರಮಶಿವಯ್ಯ ಅಂತಲೂ ಹೇಳ್ತಾ ಇದ್ದಾರೆ. ಅವ್ರ ನಂಬರ್ಗಳು ಕೂಡ ಯಾರು ಇಲ್ಲ, ಕೊಡ್ತಾ ಇಲ್ಲ ನಂಬರ್. ನಂಬರ್ ಇದೆಯಮ್ಮ? ನಂಬರ್ ಇದೆಯಾ ಅವ್ರದ್ದು? ಹಾಂ ಓಕೆ, ಸೊ ನಂಬರ್ ಕೊಡ್ತೀನಿ ಅಂತ ಇದ್ದಾರೆ. ನಂಬರ್ ಅವ್ರೇನಾದ್ರು ಕೊಟ್ಟರೆ ನಾನು ಅವ್ರಿಗೆ ಖಂಡಿತ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಇದ್ದರೆ ಬಂದು ಅವ್ರನ್ನ
ಕರ್ಕೊಂಡೋಗ್ಲಿ, ಇಲ್ಲ ಅಂದ್ರೆ ನಮ್ಮ ಆಶ್ರಮದಲ್ಲೇ ಇರ್ತಾರೆ. ದಯವಿಟ್ಟು ನೀವು ಎಲ್ಲರಿಗೂ ಅರ್ಪಿಸಿ, ಊಟ ಮಾಡಿ, ಊಟ ಮಾಡಿ, ಆಯ್ತು ಊಟ ಮಾಡಿ. ಸೊ ಅವ್ರು ಆರ್ಪಿಸಿ ಲೇಔಟ್ ಅಂತ ಇದ್ದಾರೆ, ಬಟ್ ಅವ್ರು ನೈಟ್ 12 ಗಂಟೆಗೆ ವಿಜಯನಗರ ಪೊಲೀಸ್ನವ್ರಿಗೆ ಸಿಕ್ಕಿದ್ದಾರೆ. ಯಾರಿಗೆ ವೇಟ್ ಮಾಡ್ತಿದ್ರಿ? ಊಟ ಊಟ ಮಾಡಿ, ಆಯ್ತು ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಅದೇ ನಿಮ್ಮ ಪರಮಶಿವಯ್ಯವರು ಅವರೇ ಹೇಳಿದ್ದು ಅಲ್ವಾ, ಊಟ ಮಾಡಿ. ನೀವು ಊಟ ಮಾಡಿ ಆದ್ಮೇಲೆ ನಾನು ಮಾತಾಡ್ತೀನಿ, ಓಕೆನಾ? ಯಾರು ಪರಮಶಿವಯ್ಯವರಾ? ನೀವು ಅಧ್ಯಕ್ಷರು ಅಂತ ಹೇಳ್ತಾರಲ್ಲ, ಅವರೇ ಅಧ್ಯಕ್ಷರು. ಹ್ಮ್, ನಾನು ಇಲ್ಲಿ ಸುಮ್ಮನೆ ಏನೋ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ, ನಮ್ಗೇನಾದ್ರು ಕೆಲಸ ಕೊಡಿಸ್ತೀರಾ? ಇಲ್ಲ, ನಾನು ಸುಮ್ಮನೆ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ. ಹೌದು, ನಿಜನೇ ಹೇಳ್ತಾ ಇದ್ದೀನಿ. ನಾನು ಹೇಳಿದೆ ತಾನೇ, ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇರ್ಲಿ ಬಿಡಿ, ಆಯ್ತು. ಏನಾಗಲ್ಲ, ಈಗ ಬಂದ್ರಲ್ಲ ನೋಡಿ, ಆಯ್ತು ಪರವಾಗಿಲ್ಲ. ನೀವು ಹೊಡೆದ್ರೆ ನಂಗೆ ಬೇಜಾರಿಲ್ಲ, ನಮ್ಮ ತಾಯಿ ಇದ್ದಂಗೆ ನೀವು. ಇರ್ಲಿ ಇರ್ಲಿ, ಪರವಾಗಿಲ್ಲ. ಈಗ ಊಟ ಮಾಡಿ, ಊಟ ಚೆನ್ನಾಗಿದೆಯಾ ಹೇಳಿ ನಂಗೆ. ಆಯ್ತಾಯ್ತು, ಊಟ ಮಾಡಿ, ಊಟ ಮಾಡ್ಬಿಟ್ಟು ಚೆನ್ನಾಗಿದೆ ಏನು ಹೇಳಿ. ಹೇಳ್ತಾ ಇದ್ದಾರೆ ಅವರು. ಎಲ್ಲಿದ್ದಾರೆ? ಮನಸ್ಸಲ್ಲಿದ್ದಾರೆ. ಸೂಪರ್, ಮನಸ್ಸಲ್ಲಿದ್ದಾರೆ ಅಂತೆ. ಮನಸ್ಸಲ್ಲಿ ಮಾನಸಿಕ. ಆಯ್ತು ಊಟ ಮಾಡಿ. ಹೌದಾ, ಅವರೇ ಹೇಳದ್ದು ಕರ್ಕೊಂಡೋಗಿ ಇವ್ರನ್ನ ನಿಮ್ಮ ಮನೆಗೆ ಅಂತ. ಅಲ್ಲೂ ಇತ್ತು, ಈ ಕಡೆ ಬಂದ್ಬಿಟ್ಟಿದ್ದೀನಿ. ಹೌದು, ಯಾವ ಕಾಲೇಜಲ್ಲಿ? ಶಾಸ್ತ್ರಿ ಕರ್ನಾಟಕ. ಅಲ್ಲಿ ಮಾಡಿದ್ರ? ಬಟ್ ಕಡೂರ್ಲಿ ಇದ್ರಿ ನೀವು? ನಮ್ಮನೆ ರೋಡು. ನಾನು ನೋಡಿದ್ದೀನಿ ನಿಮ್ಮನ್ನ ಒಂದ್ಸರಿ ಅಲ್ಲಿ. ಭಯ ಆಗೋಯ್ತಾ? ಇವಾಗ ಭಯ ಹೋಯ್ತಾ? ಹಾ, ಊಟ ಮಾಡಿ, ಊಟ ಮಾಡಿ. ಚೆನ್ನಾಗಿದೆ ಊಟ? ಊಟ ಹೆಂಗಿದೆ? ಹಾ, ಹೇಳ್ಬೇಕು ತಾನೇ ಚೆನ್ನಾಗಿದೆ ಅಂತ. ಪಲ್ಯ ಇದೆ ನೋಡಿ, ಪಲ್ಯ ಇದೆ, ಸೊಪ್ಪು ಪಲ್ಯ. ಆಯ್ತಾಯ್ತು, ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂದರೆ ನಮ್ಮ ಅತಿಥಿ ನೀವು, ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿರ್ಬೇಕು ಅಲ್ವಾ? ಚೆನ್ನಾಗಿದೆ ಅಲ್ವಾ? ಹೇಳ್ತಾ ಇದ್ದಾರಾ? ವೆರಿ ಗುಡ್. ಎಲ್ಲಿ ಹೇಳ್ತಾ ಇದ್ದಾರೆ? ಮನಸ್ಸಲ್ಲಿ, ಮನಸ್ಸಲ್ಲಿ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಸೊ ಹೀಗೆ ಕೆಲವು ಮಂದಿ ಕೆಲವು ಹೀಗಿರ್ತಾರೆ, ಕೆಲವರು ಚೆನ್ನಾಗಿರ್ತಾರೆ, ಕೆಲವರು ಇನ್ನೇನೋ ಒಂದು ಪ್ರಾಬ್ಲಮ್ಗಳಿರ್ತಾರೆ. ಇವರು ಅವ್ರ ಮನಸ್ಸಲ್ಲೇ ಮಾತಾಡ್ಕೊತಾ ಇದ್ದಾರೆ. ಅವರು ಅವ್ರ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರಂತೆ, ಎಲ್ಲ ಪಾಪ ವಾರ್ಡನ್ ಕೆಲಸ ಮಾಡ್ತಾ ಇದ್ರಂತೆ, ಅಲ್ಲಿ ಕೆಲವರು ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ. ಸೊ ಅವರು ಹೇಳ್ತಾ ಇದ್ದಾರೆ, ಇವಾಗ ನೀವು ಚೆನ್ನಾಗಿದ್ದೀರಾ, ಈಗ ಈಗಲೂ ಅಲ್ಲೇ ಇದ್ದೀರಾ? ಹಾಂ ಹಾಂ, ಓಕೆ. ಸೊ ಏನು ಭಯ ಪಡಬಾರ್ದು, ಇವಾಗ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲಿ ಅಂದರೆ ಮನಸ್ಸಲ್ಲಿ ಇರುತ್ತೆ. ಸೊ ಓಕೆ, ಈ ಥರದವರು ತುಂಬ ಎಲ್ಲಿ
ಮನಸ್ಸಲ್ಲಿ ಕರೆಂಟ್ ಕೊಡ್ತಾರಂತ. ಈಗಲೂ ಹಂಗೆ ಆಗ್ತಿದ್ಯಾ ನಿಮ್ಗೆ? ಸೊ ಟೋಟಲಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಸ್ವಲ್ಪ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ, ಕೈ ಮುಗಿದು ಕೇಳ್ಕೊಂತೀನಿ. ಯಾಕಂದ್ರೆ ಇವ್ರ ಮನೆಯವ್ರು ಯಾರಾದ್ರು ಇದ್ರೆ ಖಂಡಿತ ಬರಲಿ, ಅವ್ರಿಗೂ ಕೂಡ ಏನಾದರೂ ಮನೆಗೆ ಕರ್ಕೊಂಡು ಹೋಗೋ ಆಸೆ ಇದ್ರೆ ಖಂಡಿತ ನಮ್ಮ ಆಶ್ರಮಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರದವ್ರು ಯಾರಾದರೂ ರೋಡಲ್ಲಿ ಕಂಡ್ರೆ, ಎಲ್ಲೇ ಕಂಡ್ರೂ ದಯವಿಟ್ಟು ಅವ್ರಿಗೊಂದು ಊಟ ಕೊಡಿ. ಆಗ್ಲಿಲ್ಲ ಅಂದ್ರೆ ನಮ್ಗೆ ದಯವಿಟ್ಟು ಕಾಲ್ ಮಾಡಿ, ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಹೌದಾ? ಹೌದಾ? ಅಲ್ಲಿ ಯಾರು ಕರ್ಕೊಂಬಂದಿದ್ದೆ ಯಾರು ಅಲ್ಲಿಗೆ? ನಿಮ್ಮ ಏರಿಯಾದಲ್ಲಿ ಎಷ್ಟು ಗಂಟೆಗೆ ಇದ್ರಿ ಅಲ್ಲಿ? ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಏರಿಯಾ. ಅಲ್ಲಿ ಯಾರಿದ್ರು ನಿಮ್ಮನ್ನು ಕರ್ಕೊಂಬಂದಿದ್ದೆ? ಯಾರು ಗೊತ್ತಿಲ್ಲಲ್ಲ, ಅಂಗಡಿಯವರು. ಅಂಗಡಿಯವರಲ್ಲ ಅವರು ವಿಜಯನಗರ ಪೊಲೀಸ್ ಅವರು. ನಮ್ಮ ಬಸ್ ಸ್ಟಾಪ್ ಹತ್ರ. ಇಲ್ಲ, ನಮ್ಮ ಮಿಸ್ಸಸ್ ಅಲ್ಲ, ಇವ್ರು ಚೈತ್ರ ಅಂತ ನಮ್ಮ ಸ್ಟಾಫ್. ನಮ್ಮ ಮಿಸ್ಸಸ್ಸು ಬರ್ತಾರೆ ಈಗ ಸ್ವಲ್ಪ ಹೊತ್ತು. ನೀವು ಬಂದಿದ್ದೀರಾ ಅಂತ ಹೇಳಿದ್ದೀನಿ, ನಮ್ಮ ಮನೆಗೆ ಬಂದಿದ್ದೀರಾ ಅಂತ. ಅದಕ್ಕೆ ನೋಡೋಕ್ಕೆ ಖುಷಿಯಾಗಿ ಬರ್ತಾ ಇದ್ದಾರೆ ಈಗ ನೋಡೋಕ್ಕೆ. ಬರ್ತಾರಂತೆ ನಮ್ಮ ಮಿಸ್ಸಸ್. ಇಲ್ಲ, ನಮ್ಮ ಮನೆಗೆ, ಇದು ನಮ್ಮ ಮನೆ. ಈಗ ನಿಮ್ಮನ್ನು ನೋಡೋಕೆ ಬರ್ತಾರೆ ಅವರು. ಆಗ ಬಂದಾಗ ತೋರಿಸ್ಕೊಡ್ತೀನಿ ಯಾರು ಅಂತ. ಓಕೆನಾ? ಯಾರು ಯಾರು ಹೇಳ್ತಾ ಇದ್ದಾರೆ? ನೀವು ಸೀಕ್ರೆಟಾ? ಸಸ್ಪೆನ್ಸು, ಕಾಮಿಡಿನು ಕೂಡ ಮಾಡ್ತಾರೆ ಇವ್ರು. ಏನಂತ ಗೊತ್ತಾ, ಯಾರೋ ಏನೋ ಹೇಳ್ತಾ ಇದ್ದಾರೆ, ನಾ ಏನಂತ ಹೇಳಲ್ಲ, ಸೀಕ್ರೆಟ್ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಏನ್ ಮಾಡಿದ್ರೆ ನೀವು ಖುಷಿಯಾಗಿರ್ತೀರಾ? ಇವಾಗ ಊಟ ಮಾಡಿ ಆಮೇಲೆ ಹೇಳ್ತೀರಾ ನನ್ಗೆ ಸಸ್ಪೆನ್ಸ್ ಸೀಕ್ರೆಟ್? ನಾನು ಜಾಸ್ತಿ ಮಾತಾಡ್ತೀನಾ? ನನ್ನ ಎಲ್ಲರೂ ಸೈಲೆಂಟ್ ಅಂತಾರೆ, ಇಲ್ಲಿರೋರೆಲ್ಲ ನನಗೆ ಸೈಲೆಂಟ್ ಅಂತಾರೆ. ಶಿವ, ಸರಿ ಊಟ ಮಾಡಿ ಆಯ್ತಾ? ಹೊಟ್ಟೆ ತುಂಬ ಊಟ ಮಾಡಿ, ಇನ್ನೊಂದ್ಸರಿ ಬೇಕಾದ್ರೆ ತಗೊಳ್ಳಿ. ಹಾಂ, ಅದನ್ನು ಊಟ ಮಾಡ್ಕೊಂಡು ಬೇಕಾದಷ್ಟಾ? ಹೊಟ್ಟೆ ತುಂಬ್ತಾ? ಅದನ್ನೆಲ್ಲ ಊಟ ಮಾಡಬೇಕು ಹೊಟ್ಟೆ ತುಂಬ. ಹಾಂ, ಎಲ್ಲ ತಿನ್ನಿ. ಓ, ಯಾವಾಗ ಗೊತ್ತಿಲ್ಲ ಊಟ ಮಾಡಿದ್ದು, ಮಾಡ್ತಾ ಇದ್ದಾರೆ ಇನ್ನು ಮಾಡಿ. ಸೊ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಥರದವ್ರು ಯಾರು ಕಂಡ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಅವ್ರಿಗೊಂದು ಹೆಲ್ಪ್ ಮಾಡೋಣ. ಸೊ ನಮ್ಮ ಕಡೆಯಿಂದ ಆದಂಥ ಒಂದು ಸಣ್ಣ ಹೆಲ್ಪ್ ಮಾಡೋಣ, ಈ ಥರದಿಂದ ಅವ್ರ ಜೀವನ ಒಂದು ಉಳಿಬೋದು. ಇಲ್ಲಾಂದರೆ ಇವರು ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಎಲ್ಲರೂ ಕೂತ್ಕೊತಾರೆ, ಏನಾದರೂ ತಿಂತಾರೆ, ಅಥವಾ ಯಾರೋ ಏನೋ ಮಾಡ್ತಾರೆ, ಏನಾದರೂ ಆಗ್ಬೋದು. ಸೊ ಪ್ರಪಂಚ ಆ ಥರ ಇದೆ. ದಯವಿಟ್ಟು ಈ ಥರ ಒಂದು ಹೆಲ್ಪ್ ಮಾಡೋದ್ರಿಂದ ನಮಗೇನು ಕಮ್ಮಿ ಆಗಲ್ಲ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ, ಹಾಗೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಇನ್ನೂ ನಮ್ಮ ಕನಸು ಫೌಂಡೇಶನ್ ಟ್ರಸ್ಟ್ ಬೆಂಗಳೂರಿನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಸರ್ಚ್ ಮಾಡಿ, ಕನಸು ಫೌಂಡೇಶನ್ ಟ್ರಸ್ಟ್ ಅಂತ ಬರುತ್ತೆ. ಅಲ್ಲಿ ನಾವು ಏನೇನು ಮಾಡ್ತಾ ಇರ್ತೀವಿ, ಏನು ಯಾವ ಥರ ಸರ್ವಿಸ್ ಕೊಡ್ತೀವಿ ಜನಗಳಿಗೆ, ಏನು ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಸಿಗುತ್ತೆ. ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ನೀಡಿ ಅಂತ ಕೇಳ್ಕೊತಾ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.